ಈಗ ಇದು ಸಣ್ಣ ಸಣ್ಣಾಗಿ ಹೋಳಿ ಮಾಡಿಕೊಂಡು ಒಂದು 3 ಮಾವಿನಕಾಯಿ ಹೆಚ್ಕೊಂಡೀನಿ. ಇದರಲ್ಲಿ ನಾನೀಗ ಗುಳಂಬ ಮಾಡ್ತಿದ್ದೀನಿ. ಗುಳಂಬ ಅಂದರೆ ಕೆಲವರು ಸಕ್ಕರೆ ಹೇಗೆ ಮಾಡ್ತಾರೆ, ನಾ ಹಂಗೆ ಮಾಡೋದಿಲ್ಲ. ಒಂದು ಗುಂಡು ಬೆಲ್ಲ ಇರ್ತದಲ್ಲ ಅದನ್ನು ಕುಟ್ಟಿಟ್ಕೊಂಡಿದ್ದೀನಿ. ಅದಕ್ಕೆ ಇದಕ್ಕೆ ಎಷ್ಟದನೋ ಈ ಕಪ್ಪಿನ ಎಷ್ಟದಲ್ಲ ಇದ್ರ ಒಂದು ಅಥವಾ ಒಂದೂವರೆ ಎಷ್ಟು ಹಿಡಿತದೆ ನಿಮ್ಮ ನೋಡಿ ಹುಳಿ ನೋಡ್ಕೊಂಡು ಮಾಡಿರಿ. ಆಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ, ಬೆಲ್ಲದಾಗ ಇವನ್ನ ಕುದಿಸ್ತೀನಿ. ನೋಡ್ಬೇಕು ಇದು ಎಷ್ಟು ಹುಳಿಯೋ ಅಂತ ನೋಡಿ, ಅದು ನೋಡ್ಕೊಂಡು ಹುಳಿ ಪ್ರಮಾಣ ನೋಡ್ಕೊಂಡು ನೀವು ಬೆಲ್ಲ ಹಾಕ್ರಿ. ಈಗ ನಾನು ಗುಳಂಬ ಮಾಡ್ತಾ ಇದ್ದೀನಿ. ಇದು 3 ಮಾವಿನಕಾಯಿ ಹೆಚ್ಕೊಂಡಿದ್ದು, ಇದರಾಗ ಹಾಕ್ತೀನಿ. ಹಾಕಿದ್ದೀನಿ. ಈಗ ನಾನು ಒಂದು ಸ್ವಲ್ಪ ಹಿಂಗೆ ಬಿಸಿ ಮಾಡ್ಕೋತೀನಿ. ನಾನು ಬಿಸಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾನು ಒಂದು 4 ಲೋಟ ನೀರು ಹಾಕ್ತೀನಿ. ಇದಕ್ಕೆ ನಾ ಈಗ ಅದು ಹೋಳು ಹೆಚ್ಕೊಂಡಿದ್ದೆಲ್ಲ ಅದಕ್ಕೆ ಬೆಲ್ಲ ಹಾಕಿದ್ದೀನಿ. ಹಾಕಿ ಅವನು ಕುದಿಸ್ತಾ ಇದ್ದೀನಿ. ನಾನಿಲ್ಲಿ ಬೆಲ್ಲ ಮಾತ್ರ ಅಳತಿ ಹೇಳೋದಿಲ್ಲ, ನಾನು ಅಂದಾಜ ಮೇಲೆ ಹಾಕ್ತೀನಿ. ನಿಮ್ಗೆ ಎಷ್ಟು ಸಿಹಿ ಬೇಕು ಅಷ್ಟು ಹುಳಿ, ನಿಮ್ಮ ಕಾಯಿ ಹೇಗಿರ್ತಾವಲ್ಲ ಹುಳಿ ಅದನ್ನು ನೋಡ್ಕೊಂಡು ನೀವು ಬೆಲ್ಲ ಹಾಕಿರಿ. ನಾ ಬೆಲ್ಲದ ಅಂದಾಜ ಮೇಲೂ ಇದನ್ನು ಹೇಳೋದಿಲ್ಲ. ನಮ್ಮ ಮನೆಯೊಳಗೆ ಹೆಂಗೆ ಹಾಕ್ತೀವಿ ಹೆಂಗೆ ಮಾಡ್ತೀವಿ. ಇದು ಕುದ್ದು ಒಂದೆಳೆ ಪಾಕ್ದಿಟ್ಟು ಜಾಮ್ನಂಗೆ ಆಗಬೇಕು ಅಲ್ಲಿದನಕ ಹಾಕ್ತೀವಿ. ಆಮೇಲೆ ಇದಕ್ಕೆ ಕೊನೆಗೆ ಏಲಕ್ಕಿ ಪುಡಿ ಒಂದು ಸ್ವಲ್ಪ ಕೇಸರ ಹಾಕಿ ತಿಳಿಬಿಡ್ತೀವಿ. ಈಗ ನೋಡಿ ಜಾಮ್ ಗತಿ ಹೆಂಗಾಗಿದೆ, ಎಲ್ಲ ಗಟ್ಟಿಯಾಗಿ. ಈ ಕಲರ್ ನೋಡಿ ಇದ್ರದ್ದು, ಯಾಕಂದರೆ ಇದಕ್ಕೊಂದು ಕೇಸರಿ ಹಾಕಿದ್ದೀನಲ್ಲ ತುಂಬ ಚೆನ್ನಾಗಿ ಕಲರ್ ಬಂದಿದೆ. ಮತ್ತು ಟೇಸ್ಟು ಅಷ್ಟೇ ಸೂಪರ್ ಆಗಿದೆ. ಮಕ್ಕಳಿಗೆ ಇದನ್ನ ಬ್ರೆಡ್ ಮೇಲೆ ಹಚ್ಕೊಡ್ಬೋದು ಅಥವಾ ಚಪಾತಿಗೆ ನೀವು ಹಚ್ಕೊಂಡು ತಿನ್ಬೋದು. ಎಲ್ಲ ರೀತಿಯಿಂದ ಇದೊಂದು ಅಂಗಡಿ ಒಳಗೆ ಅವ್ರು ಏನಾದರೂ ಹಾಕಿ ಪ್ರಿಸರ್ವೇಟಿವ್ ಹಾಕಿ ಮಾಡ್ತಾರಲ್ಲ ಅದಕ್ಕೆ ನಾವು ಏನೂ ಹಾಕಿದ್ರು. ಇದಕ್ಕೆ ಏನು ಮಾಡಿದ್ದೀನಿ ಅಂದರೆ ಬೆಲ್ಲ ಹಾಕಿದ್ದೀನಿ. ಆಮೇಲೆ ಪಾಕ ಗಟ್ಟಿಯಾಗುತ್ತೆ ಅಂತ ಅದನ್ನು ತಿರುಗಿಬಿಟ್ಟು ಅದಕ್ಕೆ ಏಲಕ್ಕಿ ಪುಡಿ ಮತ್ತು ಕೇಸರಿ ಹಾಕಿದ್ರಿಂದ ಇದಕ್ಕೆ ಬಣ್ಣ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಏನು ಮಾಡ್ತೀನಿ, ಇದು ಬಾಟ್ಲಿ ತೊಳೆದಕ್ಕೆ ಇಟ್ಟಿದ್ದೀನಿ. ತೊಳೆದಾದಿಂದ ಇದನ್ನು ಡಿಶ್ ಔಟ್ ಮಾಡಿ ಅದರಲ್ಲಿ ಹಾಕಿ ಏರ್ಟೈಟ್ ಕಂಟೈನರ್ ಹಾಕಿ ಒಳಗಿಟ್ಬಿಡ್ತೀನಿ.